ಹೋರಾಟ ಸಮಾಜದವರು ಒಗ್ಗಟ್ಟಾಗಿ ಇರಬೇಕು ಅಂತ ಮಾಜಿ ಐಪಿಎಸ್ ಅಧಿಕಾರಿ ಶಂಕರ್ ಬಿದರಿ ಅವರು ಕರೆ ಕೊಟ್ಟಿದ್ದಾರೆ. ಲಿಂಗಾಯತರಲ್ಲೂ ಕೂಡ ಜಗಳಗಳಿದ್ದಾವೆ, ವೀರಶೈವರಾಗಿರಬಹುದು, ಲಿಂಗಾಯತರಾಗಿರಬಹುದು, ಅವರವ್ರಗಳಲ್ಲೇ ಮತ್ತೆ ಗುಂಪುಗಳಾಗಿದ್ದಾವೆ. ಹೀಗಾಗಿ ಆ ಮುನಿಸನ್ನ ಬಿಟ್ಟು ಸಿಟ್ಟನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮಿಸಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಐಪಿಎಸ್ ಅಧಿಕಾರಿ ನೋಡೋಣ. ಒಂದು ಸಂದೇಶವಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿನ ಪ್ರಶ್ನೆಗಳಾದರೆ